ಇನ್ನು ಬುಧ ಗ್ರಹ ಬುದ್ಧಿಶಕ್ತಿ ಮತ್ತು ಸಂವಹನದ ಗ್ರಹವಾಗಿದೆ. ಇದು ನಮ್ಮ ಆಲೋಚನಾ ಪ್ರಕ್ರಿಯೆಗಳು, ಕಲಿಕೆಯ ಸಾಮರ್ಥ್ಯಗಳು ಮತ್ತು ನಮ್ಮನ್ನು ನಾವು ಹೇಗೆ ವ್ಯಕ್ತಪಡಿಸುತ್ತೇವೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ. ಬುಧವು ಬೆಳ್ಳಿ ಸಂದೇಶವಾಹಕದಂತೆ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ಶಿಕ್ಷಣದಲ್ಲಿ ಯಶಸ್ಸಿಗಾಗಿ ಭಕ್ತರು ಬುಧನ ಆಶೀರ್ವಾದವನ್ನು ಬಯಸುತ್ತಾರೆ. ಬುಧ ಗ್ರಹಕ್ಕೆ ಸಂಬಂಧಿಸಿದ ಶ್ವೇತಾರಣ್ಯೇಶ್ವರ್ ದೇವಾಲಯವು ಹಚ್ಚ ಹಸಿರಿನ ಪ್ರಶಾಂತ ಪರಿಸರದ ನಡುವೆ ತಿರುವಂಕಾಡು ಗ್ರಾಮದಲ್ಲಿ ನೆಲೆಯೂರಿದೆ. ಆದಿ ಚಿದಂಬರಂ ಎಂದು ಕರೆಯಲ್ಪಡುವ ಶ್ವೇತಾರಣ್ಯೇಶ್ವರ್ ದೇವಾಲಯವು ಶಿವನಿಗೆ ಅರ್ಪಿತವಾದ ಪ್ರಾಚೀನವಾದ ಹಿಂದೂ ದೇವಾಲಯವಾಗಿದೆ. ಪ್ರಧಾನ ದೇವತೆ ಶ್ವೇತಾರಣ್ಯೇಶ್ವರ್ ಮತ್ತು ಪತ್ನಿ ಬ್ರಹ್ಮವಿದ್ಯಾಂಬಿಕೆಯನ್ನು ಕಾಣಬಹುದು. ಇಲ್ಲಿ ಶಿವನನ್ನು ಲಿಂಗರೂಪಿಯಾಗಿ, ಅಘೋರ ಮೂರ್ತಿಯಾಗಿ ಮತ್ತು ನಟರಾಜನಾಗಿ ಮೂರು ರೂಪಗಳಲ್ಲಿಯೂ ಸಹ ಕಾಣಬಹುದು. ಇಂದ್ರ, ಐರಾವತ, ಸೂರ್ಯ ಮತ್ತು ಚಂದ್ರ ಇಲ್ಲಿ ಪೂಜಿಸಲ್ಪಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ. ಬುಧ ಎಂಬುದು ಚಂದ್ರದೇವರ ಮಗನ ಹೆಸರು. ನಮ್ಮ ಜನ್ಮಕುಂಡಲಿಯಲ್ಲಿ ಬುಧನ ಪ್ರತಿಕೂಲ ಸ್ಥಾನದಿಂದಾಗಿ ಉಂಟಾಗುವ ದೋಷವನ್ನು ನಿವಾರಿಸಲು ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಈ ದೇವಾಲಯವು ಸೂರ್ಯತೀರ್ಥ, ಚಂದ್ರತೀರ್ಥ ಮತ್ತು ಅಗ್ನಿತೀರ್ಥ ಎಂಬ ಮೂರು ಪವಿತ್ರ ಕೊಳಗಳನ್ನು ಹೊಂದಿದೆ. ಶಿವನು ನೃತ್ಯ ಮಾಡುವಾಗ ಅವನ ಕಣ್ಣಿನಿಂದ ಬಿದ್ದ ಮೂರು ಹನಿಗಳಿಂದ ರೂಪುಗೊಂಡಿವೆ ಎಂದು ನಂಬಲಾಗಿದೆ. ಚೋಳರು ಮೂಲ ಸಂಕೀರ್ಣವನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಆದರೆ ವಿಜಯನಗರ ರಾಜರು 16ನೇ ಶತಮಾನದಲ್ಲಿ ಪ್ರಸ್ತುತ ಕಲ್ಲಿನ ರಚನೆಯನ್ನು ನಿರ್ಮಿಸಿದರು ಎಂದು ದಾಖಲೆಗಳು ಹೇಳುತ್ತವೆ. ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರಾತ್ರನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.